ಸರ್ ಈಗ ಕರ್ನಾಟಕದ ಜನ ಹೆಚ್ಚಾಗಿ ಕೊರತೆ ಬಜೆಟನ್ನೇ ಕಂಡಿದ್ದಾರೆ ಅದಂತಾರಲ್ಲ ಸರ್ ಮೂಗಿಗೆ ತುಪ್ಪ ಸವರಿ ಪರಿಮಳ 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 ಅಂತ ಜನರನ್ನು ಹಾದಿ ತಪ್ಪಿಸೋದೇ ಆಯಿತು ಬಟ್ ನೀವು ಸರ್ಪ್ಲಸ್ ಬಜೆಟನ್ನು ಮಂಡನೆ ಮಾಡಿದ್ದೀರಾ ಹಾಗಾದ್ರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಸ್ಥಿತಿಯಲ್ಲಿದೆಯಾ ಹೇಗೆ ಸಾಧ್ಯ ಆಯಿತು ಸರ್ ಇದು ಕೋವಿಡ್ ಸಂದರ್ಭದಲ್ಲಿ ರೆವೆನ್ಯೂ ಡೆಫಿಸಿಟ್ ಬಜೆಟ್ ಆಯಿತು ಅದಕ್ಕೆ ಕಾರಣ ಮುಖ್ಯವಾಗಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೋವಿಡ್ ಆಯಿತು ಅದು ಹಿಂದಿನ ಎರಡು ವರ್ಷದಲ್ಲಿ ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹದಿನೆಂಟು ಬಜೆಟ್ಟು ಆಲ್ಮೋಸ್ಟ್ ರೆವೆನ್ಯೂ ಡೆಫಿಸಿಟಿಗೆ ಬಂದಿತ್ತು ಲೆಕ್ಕದಲ್ಲಿ ಮಾತ್ರ ಅವರು ಸರ್ಪ್ಲಸ್ ಅಂತ ಎರಡು ನೂರು ಕೋಟಿ ಹಿಂಗೆಲ್ಲ ತೋರಿಸ್ತಾಯಿದ್ರು ಅದು ರೆವೆನ್ಯೂ ಪ್ರಾಕ್ಟಿಕಲ್ ರೆವೆನ್ಯೂ ಡೆಫಿಸಿಟೇ ಇತ್ತು ಅದು ಕೋವಿಡ್ ಬಂದಾಗ ಅದು ಆರ್ಥಿಕ ಕುಸ್ತಿ ಜಾಸ್ತಿ ಆಗ್ಬಿಡ್ತು ಅನಿವಾರ್ಯವಾಗಿ ಡೆಫಿಸಿಟ್ ಬಜೆಟ್ ಆಯಿತು ನಾನು ಅಧಿಕಾರಕ್ಕೆ ತೆಗೆದುಕೊಂಡಾಗ ಹೋದಾಗಲೂ ಕೂಡ ಐದು ಸಾವಿರ ಕೋಟಿ ಆದಾಯದಲ್ಲಿ ಕೊರತೆ ಇತ್ತು ನಾನು ಕೂಡಲೇ ಕೆಲವು ತೀರ್ಮಾನಗಳನ್ನು ಮಾಡಿದೆ ಮತ್ತು ಆರ್ಥಿಕ ಬೆಳವಣಿಗೆ ಕೂಡ ಹೆಚ್ಚಾಗಿದೆ ಎಕನಾಮಿಕ್ ಪ್ರೋಗ್ರೆಸ್ ಕೂಡ ಆಯಿತು ಗ್ರೋತ್ ಆಯಿತು ರಾಷ್ಟ್ರದಲ್ಲಾಯಿತು ರಾಜ್ಯದಲ್ಲಾಯಿತು ಮತ್ತು ನಾವು ಕೆಲವು ತೆಗೆದುಕೊಂಡಿರುವಂಥ ಕಟ್ಟುನಿಟ್ಟಿನ ಕ್ರಮಗಳಿಂದ ಐದು ಸಾವಿರನ ಸರಿದೂಗಿಸಿ ಹದಿಮೂರು ಸಾವಿರ ಕೋಟಿ ಕಳೆದ ಬಾರಿಯೇ ನಾವು ಹೆಚ್ಚು ಆದಾಯವನ್ನು ಮಾಡಿದ್ವಿ ಮತ್ತು ಎರಡು ಎರಡನೇ ವಿಚಾರ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಮಗೆ ಜಿ ಎಸ್ ಟಿ ಕಾಂಪೆನ್ಸೇಷನ್ ಬಂತು ಎಲ್ಲ ಕಾರಣಗಳಿಂದ ಅದು ಕಳೆದ ಬಾರಿ ನಮಗೆ ಆದಾಯ ಬಂದ ಕಾರಣದಿಂದ ಅದನ್ನು ಸರಿಯಾಗಿ ತೊಡಗಿಸಿ ಈ ವರ್ಷ ನಾವು ಇಪ್ಪತ್ತ್ಮೂರು ಪರ್ಸೆಂಟ್ ನಮ್ಮ ಆದಾಯವನ್ನು ಹೆಚ್ಚು ಮಾಡಿದ್ದೇವೆ ಎಪ್ಪತ್ತು ಇಪ್ಪತ್ತ್ಮೂರು ಪರ್ಸೆಂಟ್ ಆದಾಯ ಹೆಚ್ಚು ಮಾಡಿದ ಕಾರಣದಿಂದ ಇವತ್ತು ನಾವು ಸರ್ಪ್ಲಸನ್ನು ಕೊಡೋಕ್ಕೆ ಸಾಧ್ಯ ಆಗಿದೆ ಮತ್ತು ಮುಂದಿನ ವರ್ಷ ನಾವು ಮೂರು ಸ ಲಕ್ಷ ಕೋಟಿಗಿಂತ ಹೆಚ್ಚು ಮೂರು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟನ್ನು ಗಾತ್ರವನ್ನು ಕೂಡ ಹೆಚ್ಚು ಮಾಡಿದ್ದೇವೆ ಹೀಗಾಗಿ ಆರ್ಥಿಕ ಶಿಸ್ತನ್ನು ತಂದಿದ್ದೇನೆ ಆರ್ಥಿಕ ಸೋರಿಕೆಯನ್ನು ತಡೆದಿದ್ದೇವೆ ಟ್ಯಾಕ್ಸ್ ಎಫಿಷಿಯನ್ಸಿ ಹೆಚ್ಚು ಮಾಡಿದ್ದೇವೆ ಮತ್ತು ನೆಟ್ವರ್ಕ್ ಟ್ಯಾಕ್ಸ್ ನೆಟ್ವರ್ಕ್ ಹೆಚ್ಚು ಮಾಡಿದ್ದೇವೆ ತಂತ್ರಜ್ಞಾನ ಬಳಕೆ ಮಾಡಿದ್ದೇವೆ ಎಲ್ಲ ಕಾರಣಗಳಿಂದ ಇವತ್ತು ಆರ್ಥಿಕ ಸುಧಾರಣೆಯಾಗಿದೆ ಮತ್ತು ಎಕಾನಮಿ ಕೂಡ ಇವತ್ತು ಬೆಳೀತಾ ಇದೆ